ನಮಸ್ಕಾರ ಸ್ನೇಹಿತರೆ, ಅವತ್ತು ಲವ್ ಮಾಡಿ ಸಿಕ್ಕಿ ಬಿದ್ದಿದ್ರು ಅಪ್ಪು, ಆನಂತರ ಅಣ್ಣವ್ರನ್ನ ಒಪ್ಸೋಕ್ಕೆ ಶಿವಣ್ಣ ಮಾಡಿದ್ದೇನೋ ಗೊತ್ತಾ? ಹೌದು ಸ್ನೇಹಿತರೆ, ಇದ್ರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗರ ಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇನ್ನು ನೆನಪು ಮಾತ್ರ. ಅಪ್ಪವರ ನೆನಪು ಜನರ ಮನಸ್ಸಿಂದ ಮಾಸಿಲ್ಲ. ಅಪ್ಪವರು ಎಂದೆಂದಿಗೂ ಎಲ್ಲರ ಹೃದಯದಲ್ಲಿ ನಿಲ್ಲಿಸಿರ್ತಾರೆ. ಅಪ್ಪವರು ಪವರ್ ಸ್ಟಾರ್ ಅದ್ಭುತವಾದ ಡ್ಯಾನ್ಸರ್ ಕೂಡ ಆಗಿದ್ದಾರೆ, ಹಾಗೆ ಆ್ಯಕ್ಟರ್ ಕೂಡ ಅಂತಲೇ ಹೇಳ್ಬೋದು ಎನ್ನುವ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದೇ. ಅಪ್ಪವರ ಲವ್ ಸ್ಟೋರಿ ಬಗ್ಗೆ ಹೆಚ್ಚಿನ ಜನರಿಗೆ ಅದು ಗೊತ್ತಿಲ್ಲ ಸ್ನೇಹಿತರೆ. ಹೌದು, ಅಪ್ಪವರು ಬಾಲ್ಯದಿಂದಲೂ ಚಿತ್ರರಂಗದ ಜೊತೆ ನಂಟ ಇಟ್ಟುಕೊಂಡಿದ್ದವರು. ಬಾಲ್ಯನಟಾಗಿ ಪರಶುರಾಮ ಸಿನಿಮಾದಲ್ಲಿ ನಟಿಸಿದ ನಂತರ ಒಂದು ಬ್ರೇಕ್ ಪಡೆದಿದ್ದ ಅಪ್ಪ ಅವರು ತೆರೆ ಹಿಂದಿನ ಪ್ರೊಡಕ್ಷನ್ ಹೌಸ್ ಮೂಲಕ 1996 ಸಮಯದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ತೆರೆ ಹಿಂದಿನ ಚಿತ್ರೀಕರಣ, ಮೇಲ್ವಿಚಾರಣೆ ಮತ್ತು ಇನ್ನಿತರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಪ್ಪ ಅವರು ಅದನ್ನು ನಿಭಾಯಿಸ್ತಾ ಇದ್ರು. ಹೀರೋ ಆಗಬೇಕು ಅನ್ನುವ ಇನ್ನು ಅಪ್ಪ ಅವರು ನಿರ್ಧಾರ ಮಾಡಲಿಲ್ಲ. ಆಗಿನ ತಂದೆ ತಾಯಿನ ಮುದ್ದಿನ ಮಗನಾಗೇ ಇದ್ದರು. ಆ ಸಮಯದಲ್ಲಿ ಅಪ್ಪ ಅವರು ಸ್ನೇಹಿತರೊಬ್ಬರು ಒಂದು ಮುದ್ದದ ಹುಡುಗಿಯನ್ನು ಅಪ್ಪ ಅವರಿಗೆ ಪರಿಚಯ ಮಾಡಿಸ್ತಾರೆ. ಅವರೇ ಅಶ್ವಿನಿ. ಅಶ್ವಿನಿ ಅವರ ಪರಿಚಯದ ನಂತರ ಮೂವರು ಸ್ನೇಹಿತರಾದರು. ಕಾಮನ್ ಫ್ರೆಂಡ್ಸ್ ಆಗಿ ಹೆಚ್ಚಾಗಿ ಭೇಟಿಯಾಗಿತ್ತಿದ್ರು. ಅಶ್ವಿನಿ ಮತ್ತು ಅಪ್ಪ ಅವರ ನಡುವಿನ ಸ್ನೇಹ ಹೆಚ್ಚಾಗಿತ್ತು. ಇಬ್ಬರ ನಡುವೆ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಇದ್ದು ಬೆಸ್ಟ್ ಫ್ರೆಂಡ್ಸ್ ಆಗುವ ಅಂತಕ್ಕೂ ಕೂಡ ಹೋದರು. ಆ ಸಮಯಕ್ಕೆ ಅಪ್ಪ ಅವರಿಗೆ ಅಶ್ವಿನಿ ಅವರ ಮೇಲೆ ಪ್ರೀತಿ ಚಿಗುರಿತ್ತು. ನಾನು ಪ್ರೀತಿಸು ಮದುವೆ ಆಗುವ ಹುಡುಗಿ ಈಕೆನೇ ಅಂತ ಅಪ್ಪ ಅವರು ಫಿಕ್ಸ್ ಆಗಿದ್ದರು. ಆದರೆ ಈ ವಿಚಾರನ ಅಶ್ವಿನಿ ಅವರಿಗೆ ತಿಳಿಸಿದ ಹೇಗೆ ಅಂತ ಗೊತ್ತಿರಲಿಲ್ಲ. ಒಂದಿದನ್ನು ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ, ನೀವು ಒಪ್ಪೋದಾದರೆ ಮದುವೆ ಆಗೋಣ ಅಂತ ಕೇಳ್ಕೊಂಡಿದ್ರಂತೆ. ಆಗ ಹಿಂದೆ ಮುಂದೆ ನೋಡಿದ ಅಶ್ವಿನಿ ಅವರು ಒಪ್ಪಿಗೆ ನೀಡಿದ್ದರಂತೆ. ಈಗ ಹುಡುಗಿ ಒಪ್ಪಿದ್ದು ಆಯಿತು, ಹಾಗೆ ವಿಚಾರ ಮನೆಯಲ್ಲಿ ಅಪ್ಪಾಜಿ ಅಮ್ಮನಿಗೆ ಹೇಳುವುದು ಏನು ಹೇಗೆ ಎಂಬುದು ಟೆನ್ಷನ್ ಶುರುವಾಗಿತ್ತು. ಹೇಗೆ ಹೇಳುವುದು ಅಂತ ತೋಚದೆ ಸೈಲೆಂಟ್ ಆಗಿದ್ದ ಅಪ್ಪ ಅವರು ಹೆಚ್ಚಿನ ಸಮಯ ಫೋನ್ನಲ್ಲಿ ಅಶ್ವಿನಿ ಅವರ ಜೊತೆ ಮಾತಾಡ್ತಿದ್ರಂತೆ. ಹಾಗೆ ತಮ್ಮ ಯಾವಾಗಲೂ ಫೋನ್ನಲ್ಲಿ ಮಾತನಾಡ್ತಿದ್ದೇನೆ ಎನ್ನುವುದನ್ನು ಗಮನಿಸಿದ ಶಿವಣ್ಣ ಅವರು ಅಪ್ಪು ಬಳಿ ವಿಷಯ ಏನು ಅಂತ ಕೇಳಿದಾಗ ಈ ರೀತಿ ಅಂತ ಗೊತ್ತಾಗಿ ಶಿವಣ್ಣ ಅವರು ಅಮ್ಮನ ಬಳಿ ಹೇಳಿದ್ದರಂತೆ. ಆಗ ಪಾರ್ವತಮ್ಮನವರು ವಿಚಾರವನ್ನು ತಂದೆಯವರ ಜೊತೆ ಮಾತನಾಡಿ ಹೇಳಿದ್ದರಂತೆ. ಹೀಗೆ ಒಂದು ದಿನ ದಿಢೀರಂತ ಫೋನ್ನಲ್ಲಿ ಮಾತಾಡುವಾಗ ಫೋನ್ನಲ್ಲಿ ಅಪ್ಪಾಜಿ ಅವರು ಕೊಟ್ಟು, ಅಪ್ಪಾಜಿ ನನಗೆ ಈ ಹುಡುಗಿ ಅಂದರೆ ತುಂಬ ಇಷ್ಟ, ನಾನು ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ತಗೊಳ್ಳಿ ವಿಶ್ ಮಾಡಬೇಕಂತೆ ಅಂತ ಹೇಳಿ ಫೋನ್ ಕೊಟ್ಟಿದ್ರಂತೆ ಅಪ್ಪ ಅವರು. ಆಗ ಮುಗುಳ್ನಗುಲ್ನ ಒಪ್ಪಿಕೊಂಡಿದ್ದ ಅಣ್ಣವರು ಇಬ್ಬರು ಇಷ್ಟಪಡ್ತಿದ್ದಾರೆ, ಮದುವೆ ಮಾಡಿಸೋಣ ಅಂತ ಹೇಳಿ ಅಪ್ಪ ಅವರು ಅಶ್ವಿನಿ ಅವ್ರನ್ನ ಮದುವೆ ಮಾಡಿಸಿದ್ರಂತೆ. ಈ ರೀತಿ ಫ್ರೆಂಡ್ಶಿಪ್ಪಿಂದ ಶುರುವಾಗಿ ಪ್ರೀತಿಯಿಂದಾಗಿ ಕೊನೆಗೆ ಮದುವೆನಲ್ಲಿ ಅಂತ್ಯಾಗಿತ್ತು ಇವರ ಪ್ರೀತಿ. ನೋಡಿದ್ರಲ್ಲ ಸ್ನೇಹಿತರೆ, ಆಗ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.